ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅನು ವಾಯ್ಸ್ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕ್ ಅನ್ನು ತಯಾರಿಸುವ ವಿಧಾನ ಮತ್ತು ಅದನ್ನು ಬಳಸುವಂತ ವಿಧಾನದ ಬಗ್ಗೆ ತಿಳಿಸ್ಕೊಡ್ತೀನಿ ಖಂಡಿತ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ನೋಡಿದ ಮೇಲೆ ಇಷ್ಟ ಆದ್ರೆ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ ಈ ಫೇಸ್ ಪ್ಯಾಕ್ ಅನ್ನು ಬಳಸೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ ನ್ಯಾಚುರಲ್ ಆಗಿರೋದ್ರಿಂದ ಇದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಜೊತೆಗೇನೆ ಸ್ಕಿನ್ ಅನ್ನು ಟೈಟ್ ಮಾಡೋದಕ್ಕೆ ಪಿಂಪಲ್ಸ್ ಮಾರ್ಕ್ ಇರುತ್ತೆ ನೋಡಿ ಅದನ್ನ ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ತುಂಬಾನೇ ಒಳ್ಳೆದು ಖಂಡಿತ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಫೇಸ್ ಪ್ಯಾಕ್ ಅನ್ನು ತಯಾರಿಸೋದಕ್ಕೆ ಒಂದು ಸಣ್ಣ ಬೌಲ್ ಅನ್ನು ತಗೊಳ್ಳಿ ಆ ಬೌಲ್ ಗೆ 1 ರಿಂದ 1.5 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಬೇಕು ಕಡಲೆ ಹಿಟ್ಟನ್ನು ಹಾಕಿದಂತ ಸ್ಪೂನ್ ನಲ್ಲಿ 1/2 ಚಮಚ ಆಗುವಷ್ಟು ನ್ಯಾಚುರಲ್ ಆದ ಅರಿಶಿನ ಪುಡಿಯನ್ನು ಕೂಡ ಆ ಕಡಲೆ ಹಿಟ್ಟಿನ ಜೊತೆಗೆ ಹಾಕೊಳ್ಳಿ ಅದಾದ ಮೇಲೆ ಕೊನೆಯದಾಗಿ ಹಸಿ ಹಾಲನ್ನು ಇದಕ್ಕೆ ಹಾಕೊಂಡು ಕಲಸಬೇಕು ಹಾಲಿನ ಪ್ರಮಾಣ ಇಷ್ಟೇ ಬೇಕಂತ ಏನಿಲ್ಲ ಇದು ಪೇಸ್ಟ್ ರೀತಿ ಕಲಸೋದಕ್ಕೆ ಎಷ್ಟು ಹಾಲು ಬೇಕಾಗುತ್ತೆ ನೋಡಿ ಅಷ್ಟು ಹಾಲನ್ನು ಹಾಕಿ ಕಲಸಬೇಕು ಮತ್ತೆ ಮುಖ್ಯವಾಗಿ ಗಮನಿಸಬೇಕಾಗಿರುವ ವಿಷಯ ಏನಂದ್ರೆ ನಾವು ಹಸಿ ಹಾಲನ್ನೇ ಬಳಸಬೇಕಾಗುತ್ತೆ ಅಂದ್ರೇನೇ ರಿಸಲ್ಟ್ ಸಿಗೋದು ಕಾಯಿಸಿರುವ ಹಾಲನ್ನ ಬಳಸಬಾರದು ಹಾಲನ್ನ ಹಾಕಿಬಿಟ್ಟು ಇದೊಂದು ಪೇಸ್ಟಿನ ರೀತಿ ಆಗೋ ತರ ಕಲಸಿದ ಮೇಲೆ ಫೇಸ್ ಅನ್ನು ಮೊದಲು ತಣ್ಣೀರಲ್ಲಿ ತೊಳ್ಕೊಳ್ಳಿ ಅದಾದ ಮೇಲೆ ಬಟ್ಟೆನಲ್ಲಿ ಕ್ಲೀನ್ ಆಗಿ ಒರೆಸಬೇಕು ಈ ಒಂದು ಫೇಸ್ ಪ್ಯಾಕ್ ಅನ್ನು ನೀವು ಕೊರಳಿಗೂ ಕೂಡ ಅಪ್ಲೈ ಮಾಡಬಹುದು ಅದಾದ ನಂತರ ಈ ಒಂದು ಪೇಸ್ಟ್ ಇದೆ ನೋಡಿ ಫೇಸ್ ಪ್ಯಾಕ್ ಇದನ್ನ ಟಿಕ್ ಆಗಿನೇ ಸ್ಕಿನ್ ಮೇಲೆ ಅಂದ್ರೆ ಫೇಸ್ ಮೇಲೆ ಕುತ್ತಿಗೆ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಟಿಕ್ ಆಗಿ ಅಪ್ಲೈ ಮಾಡಿದ ಮೇಲೆ ಯಾವುದೇ ರೀತಿ ನೀವು ಫೇಸ್ ಗೆ ಮಸಾಜ್ ಮಾಡುವ ಅಗತ್ಯ ಇಲ್ಲ ಹಾಗೇನೆ ಇಟ್ಕೊಳ್ಳಬೇಕು ಒಂದು 5 ರಿಂದ 10 ನಿಮಿಷಗಳ ಕಾಲ ಅದಾದ ಮೇಲೆ ತಣ್ಣೀರನ್ನ ಬಳಸಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಸಾಬೂನ್ ಅಥವಾ ಫೇಸ್ ವಾಶ್ ಅನ್ನು ಯಾವುದೇ ರೀತಿ ಇದನ್ನ ಬಳಸಬಾರದು ಬರಿ ತಣ್ಣೀರನ್ನ ಬಳಸಿ ಫೇಸ್ ವಾಶ್ ಮಾಡಿದ್ರೆ ಸಾಕಾಗುತ್ತೆ ಈ ರೀತಿ ವಾರದಲ್ಲಿ 3 ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿದ ಮೇಲೆ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನು ಧನ್ಯವಾದಗಳು।